हेलो फ्रेंड्स, वेलकम टू रूपास फूड किचन। इवत्तु नानु स्पाइसी आद चुरमुरि हेंग माडोदु अंत हेळ्तीनि। इदन्न नीवु एरडे निमिषदल्लि माड्कोंडु तिन्नबहुदु। इदु ईवनिंग स्नाक गे तुंबा चेन्नागिरुत्ते। ईग इदन्न हेंग माडोदु अंत नोडोण बन्नि। अदक्के मोदलु नन्न चानल् गे यारु सब्स्क्रैब् आगिल्वा अवरु सब्स्क्रैब् आगि अंत हेळ्ता। मोदलिगे ओंदु बौल् गे ओंदु एरडु मूरु कप् अष्टु ಗಟ್ಟಿ ಮಂಡಕ್ಕಿನ ತಗೊಂಡಿದ್ದೀನಿ, ಇಲ್ಲಿ ಅಂದಾಜಾಗಿ ತಗೊಂಡಿದ್ದೀನಿ, ನೀವು ನೋಡಿಕೊಂಡು ತಗೊಳ್ಳಿ ಎಷ್ಟು ಜನಕ್ಕೆ ಬೇಕೋ ಅಷ್ಟನ್ನ. ನಂತರ ಒಂದು ಕಪ್ ಅಷ್ಟು ಒಂದು ಟೊಮ್ಯಾಟೊ ಹಚ್ಕೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ತುರಿದಿಟ್ಟುಕೊಂಡಿರುವಂತಹ ಕ್ಯಾರೆಟ್ ಒಂದು ಕಪ್ಪು. ಇದಕ್ಕೆ ಬೇಕಾದರೆ ನೀವು ಸೌತೆಕಾಯಿನೂ ಸಹ ಸಣ್ಣ ಸಣ್ಣಗೆ ಹಚ್ಚಿ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ತೊಳೆದು ಸಣ್ಣಗೆ ಹಚ್ಚಿಕೊಂಡಿರುವಂತಹ ಕೊತ್ತಿಮೀರಿ ಒಂದು ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ ಖಾರ ಬೂಂದಿನೂ ಹಾಕೋದ್ರಿಂದ ಅರ್ಧ ಟೀಸ್ಪೂನ್ ಖಾರದ ಪುಡಿನ ತಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕೋಬಹುದು. ಚಾಟ್ ಮಸಾಲ ಹಾಫ್ ಟೀಸ್ಪೂನು, ನಿಮ್ಗಿನ್ನ ಖಾರ ಬೇಕು ಅಂದರೆ ನೀವು ಗ್ರೀನ್ ಚಟ್ನಿ ಮತ್ತು ಹುಳಿಯಾಗಿ ಬೇಕು ಅಂದರೆ ಸ್ವೀಟ್ ಚಟ್ನಿ ಎಲ್ಲದನ್ನು ಹಾಕೋಬಹುದು. ನಾನಿಲ್ಲಿ ಹಾಕ್ತಿಲ್ಲ ಅವನ್ನ. ನಿಮ್ಮ ಮನೆಯಲ್ಲಿ ಮಿಕ್ಸ್ಚರ್ ಇದ್ರೆ ಮಿಕ್ಸ್ಚರು, ಬೂಂದಿ ಇದ್ರೆ ಬೂಂದಿ, ಯಾವುದಿದ್ರೆ ಅದನ್ನೇ ಹಾಕೋಬೋದು. ಇದನ್ನೇ ಹಾಕಬೇಕು ಅಂತ ಏನಿಲ್ಲ. ಒಂದು ಕಪ್ಪು ಬೂಂದಿ ಹಾಕ್ಕೊಂಡಿದ್ದೀನಿ, ಇದು ಖಾರದ್ದು. ನಂತರ ಅರ್ಧ ನಿಂಬೆ ಹಣ್ಣನ್ನು ಹಿಂಡಬೇಕು. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವಂತೆ ಚೆನ್ನಾಗಿ ಕಲಸಬೇಕು. ಮಿಕ್ಸ್ ಮಾಡಿದ ತಕ್ಷಣನೇ ಇದನ್ನು ತಿನ್ನಕ್ಕೆ ಕೊಟ್ಬಿಡಬೇಕು, ಇಲ್ಲಾಂದರೆ ಮಂಡಕ್ಕಿ ಮೆತ್ತಗೆ ಆಗೋಗ್ಬಿಡುತ್ತೆ. ಅವಾಗಿಂದ ಅವಾಗ ಮಾಡ್ಕೊಂಡು ತಿನ್ನಬೇಕು. ನೋಡಿದ್ರಲ್ಲ ಎಷ್ಟು ರುಚಿಯಾದ, ಎಷ್ಟು ಬೇಗನೆ ಮಾಡ್ಬೋದಾದಂಥ ಸ್ನ್ಯಾಕ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.